ನಮಸ್ಕಾರ. ನಾವು ಸೋಮನ್ ಕೊಪ್ಪದಿಂದ ಚೆನ್ನವ ಚಟ್ನಿ ಅಂತೇಳಿ ಡಿಜಿಟಲ್ ಗ್ರೀನ್ ಸಂಸ್ಥೆ ವತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಸಂಗೇದಿಯವ್ರ ಕೊಪ್ಪದಲ್ಲಿ ಮಾವಿನ ಗಿಡ ನೆಡಲಿಕ್ಕೆ ತೆಗೆದಿದ್ದಾರೆ. ಅದ್ರ ಬಗ್ಗೆ ಎಷ್ಟು ಆಳ ಉದ್ದ ಎಷ್ಟು ಆಗಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರೈತರ ಕಡೆಯಿಂದ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದೆ. ನಿಮ್ಮ ಪರಿಚಯ ನಮ್ಗೆ ಮಾಡಿಕೊಡ್ಬೇಕು ರೀ. ನಮಸ್ಕಾರ ರೀ ಮೇಡಮ್. ನನ್ನ ಹೆಸರು ಪಾರವ್ ರೀ. ಊರು ಸಂಗೇದೇವ್ರ ಕಪ್ಪ ರೀ. ನಮ್ಮದು ಕಲ್ಗಟ್ಟಿ ತಾಲೂಕು ರೀ, ಜಿಲ್ಲಾ ಧಾರವಾಡ ರೀ. 8 ಎಕರೆ ಜಮೀನು ಐತೆ ರೀ ನಮ್ಮದು. 2 ಹೆಣ್ಣು ಮಕ್ಕಳು, 1 ಗಂಡು ಮಗು ಐತೆ ರೀ. ಹೊಲ ಕೆಲಸ ಮಾಡ್ತೇವೆ ರೀ. ನಿಮ್ಮ ಹೊಲದಲ್ಲಿ ನಮ್ಮ ಹೊಲ ಬೆಳಿತೀರಿ ನೀವು? ನಮ್ಮ ಹೊಲದೇ ರೀ. ಗೋವಿನ ಜೋಳ ಬೆಳಿತೇವೆ ರೀ, ಸೋಯಾಬನ ಬೆಳಿತೇವೆ ರೀ, ಸ್ವಲ್ಪ ಭತ್ತ ಹಚ್ಚಿರ್ತೇವೆ ರೀ. ಎಲ್ಲ ಬೇಕಾಗಿದ್ದ ವಸ್ತುಗಳನ್ನು ಬೆಳ್ಕೊಂತೇವೆ ರೀ ನಾವು. 1 ಎಕರೆದಾಗ ರೀ 40 ಗುದ್ದ ತೆಗ್ಸಿದ್ದೇವೆ ರೀ. ಅದು 3 ಫೂಟ್ ಆಗಲ್ಲ, 3 ಫೂಟ್ ಉದ್ದ ಕುಣಿ ಕಟ್ಸೇವ್ರಿ ಅವನ್ನ. ಅದಕ್ಕೆ ಗೊಬ್ಬರ ತಪ್ಪಲ ತಡಿಯನ್ನು ಹಾಕೇವಿ ರೀ. ಹಾಕಿ ಗುದ್ದ ಮುಚ್ಚೇವ್ ರೀ. ಮುಚ್ಚ ಸಸಿ ಹಚ್ಚೇವ್ರಿ. ಅದಕ್ಕೆ 1 ಎಕರೆದಾಗ 40 ಗುದ್ದ ತೆಗ್ಸೇವ್ ರೀ. 3 ಫೂಟ್ ಆಡ್ರಿ, 3 ಫೂಟ್ ಉದ್ರಿ, 3 ಫೂಟ್ ಆಗಲ್ರಿ ಗುದ್ದ ತೆಗ್ಸೇವ್ರಿ. ಇದಕ್ಕೆ ರೀ ಗುದ್ದಿಗೆ ರೀ 1 ಹೊರಿ ಬೇವಿನ ಸೊಪ್ಪ್ರಿ, 1 ಹೊರಿ ಹುಲ್ಗುಲ್ ಸೊಪ್ಪ್ರಿ, 1 ಬುಟ್ಟಿ ಗೊಬ್ಬರ ರೀ ಹಾಕ್ತೇವೆ ರೀ ಸರ್. ಈಗ ತಗ್ದಿದ್ರಲ್ರಿ, ಎಲ್ಲಿ ತೆಗ್ದಿರಿ ತೋರಿಸ್ರಿ ನಮಗೆ. 3 ಫೂಟ ತೆಗ್ರಿ, 3 ಫೂಟ್ ಆಗಲ್ರಿ, 3 ಫೂಟ್ ಉದ್ರಿ. ಒಂದು ತಗ್ಗಿನ ಇನ್ನೊಂದು ತಗ್ಗಿಗೆ ಎಷ್ಟು ಅಂತರ ಇರ್ಬೇಕು ರೀ? ಒಂದು ತಗ್ಗಿನಿಂದ ಒಂದು ತಗ್ಗಿಗೆ 30 ಫೂಟ್ ಬಿಡ್ಬೇಕು ರೀ. ಸರಿ ರೀ, 30 ಫೂಟ್ ಯಾಕೆ ಇಡ್ಬೇಕು ರೀ? ಅದಕ್ಕಿಂತ ಕಡಿಮೆ ಇಟ್ರೆ ನಡಿತೈತೇನ್ರಿ? 30 ಫೂಟು ಯಾಕೆ ಬಿಡ್ಬೇಕಂದ್ರೆ ರೀ, ಸರಿಯಾಗಿ ಇದು ಗಿಡ ಹಿಂಬಾದವು ಅಂದ್ರೆ ಸರಿಯಾಗಿ ಗಾಳಿ ಹತ್ತೈತಿ ರೀ, ಮಾಲು ಹಿಡ್ತೈತಿ, ಸೂರ್ಯನ ಛಾಯೆ ಬೀಳ್ತೈತಿ ಅಂತೇಳಿ ನಾವು 30 ಫೂಟ್ ತೊಗೊಂಡು ಅಗೆಸ್ತೇವೆ ರೀ. ಈ ತೆಗ್ದು ಎಷ್ಟು ದಿನ ಬಿಡ್ತೀರಿ ನಾವು ರೀ? ತೆಗ್ಸಿ ಹಾಕ್ಬಿಟ್ಟಿ ಅಂದ್ರೆ ಹುಳ ಹುಪ್ಪಡಿ ಸಾಯ್ತೇವೆ ಅಂತೇಳಿ 8 ದಿನದಿಂದ 10 ದಿನ ಮಟ ಕಾಯಿಲೆ ಅಂತ ಬಿಟ್ಟಿರ್ತೇವೆ ರೀ ನಾವು. ಈ ಗುಂಡಿನ ನೀವು ಯಾವಾಗ ತೆಗಿತೀರಿ? ಬೇಸಿಗೆ ಕಾಲದಾಗ ತೆಗಿತೀರೋ ಏನು ಮಳೆಗಾಲದಾಗ ತೆಗಿತೀರಿ? ನಾವು ರೀ ಏಪ್ರಿಲ್ ಮೇದಾಗ ತೆಗಿತೇವೆ ರೀ. ಮುಂದೆ ಮಳೆ ಬಿತ್ತಂದ್ರೆ ಈ ಹೆಚ್ಚಾಕ ಅನುಕೂಲ ಆಕತಿ ಅಂತೇಳಿ ಮಾಡ್ತೇವೆ ರೀ. ಈ ಸೊಪ್ಪು ಅದು ಹಾಕ್ತಾನೆ ಅಂದ್ರಲ್ಲ ರೀ, ಅದನ್ನು ಹೆಂಗೆ ಹಾಕ್ತೇವೆ ರೀ ಅನ್ನೋದೊಂದು ಸ್ವಲ್ಪ ನಮ್ಗೆ ತೋರಿಸ್ಕೊಡ್ಬೇಕು ರೀ. ಹುಲ್ಗುಲ್ ಸೊಪ್ಪು ಅಂತೀರಲ್ರಿ ಸರ, ಇದನ್ನ ಹಿಂಗೆ ಕಡದು ಹಾಕಿ ನಾವು ಗುದ್ದಿಗೆ ಹಾಕ್ತೀವಿ. ಇದ ನೋಡ್ರಿ ಬೇವಿನ ಸೊಪ್ಪು ಹಾಕ್ತೇವೆ ಅಂತ ಹೇಳಲ್ರಿ ಸರ, ಇದ ನೋಡ್ರಿ ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಯಾಕೆ ಹಾಕ್ತೀರಿ ಅಂತ ಕೇಳ್ತೀರಿ ಅಲ್ರಿ, ಮುಂದೆ ಗೆದ್ದಿ ಹುಳ ಹತ್ತೋದಿಲ್ಲ ಅನ್ನೋ ಸಲುವಾಗಿ ಇದನ್ನ ಹಾಕ್ತೇವೆ ರೀ ನಾವು. ಇದ್ರ ಕೂಡ್ರಿ ಬೇವಿನ ಹಿಂಡಿನ 1 ಕೆಜಿ ಅಷ್ಟು ಹಾಕ್ತೇವೆ ರೀ ನಾವು. ಇದನ್ನ ಅದ್ರಿ ಸರ 1 ಬುಟ್ಟಿ ಗೊಬ್ಬರ ಹಾಕ್ಬೇಕಂದ್ರು ಅಲ್ರಿ, ಅದನ್ನ ಈಗ ಸುರಿತೇವೆ ನೋಡ್ರಿ ಸರ್. ನಾವು ಈಗ ರೀ 1 ಬುಟ್ಟಿ ಸಗಣಿ ಗೊಬ್ಬರ ಅಂತ ಹಾಕಿದೀವಿ ನೋಡ್ರಿ. ಈಗ ಅದನ್ನೆಲ್ಲನೂ ಹಾಕ್ರಿ, ಮ್ಯಾಲೆ ಮಣ್ಣು ಎಳಿಸ್ಬಿಡ್ತೇವೆ ನೋಡ್ರಿ ಮ್ಯಾಲೆ. ಈಗ ಆತ್ರಿ ಗುದ್ದಂತೂ ಮುಚ್ಚಿದ್ರಿ, ಇದನ್ನ ಮುಚ್ಚಿಂದ ಎಷ್ಟು ತಿಂಗಳ ಬಿಡ್ತೀರಿ ನೀವು? ಇದನ್ನ ಹಿಂಗ ಬಿಟ್ಟಿರ್ತೇವೆ ರೀ, ಮಳಿ ಬಂದಿಂದ ಕೆಬ್ರಿ ಮಾಯನಾಗಿ ಹಚ್ತೇವೆ ರೀ. ಇನ್ನು ಜೂನ್ ತಿಂಗಳದಾಗ ಕಡೆ ವಾರ ರೀ, ಜುಲೈ ತಿಂಗಳದಾಗ ಫಸ್ಟ್ ವಾರ ರೀ.
ಮಳಿ ಬಾರ್ರಿ ಬಾಡ್ರಿ ಆ ವಾರದಾಗ ಅವಾಗ ಹಚ್ಚಿರು ಚಲೋ ಅದಕ್ಕತೆ ಅಂತೇಳಿ ಹೇಳ್ತೇವ್ರಿ. ಇಷ್ಟೊತ್ತನ ಮಾವಿನಾಗಿ ಕುಣಿ ತೆಗಿಸಿ ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಮೂರು ಗುದ್ದು ತೆಗಿಲಿಕ್ಕೆ 3 ಫೂಟ್ ಉದ್ದ, 3 ಫೂಟ್ ಅಗಲ, 3 ಫೂಟ್ ಆಳ. ಇದನ್ನು ತೆಗೆದು ಅದರೊಳಗೆ ಬೇವಿನ ಸೊಪ್ಪು ಹುಲ್ಗುಲ್ ಸೊಪ್ಪು ಗೊಬ್ಬರ ಹಾಕಿ ಮುಚ್ಚೋದನ್ನು ಹೇಳಿದ್ರಿ. ಅಷ್ಟೆಲ್ಲ ಮಾಡಿಂದ ಅಗೆ ಹಚ್ಚಿಂದ ಅದು ಸಸಿ ಚೆನ್ನಾಗಿ ಬರ್ತದೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ರಿ. ಇಷ್ಟೆಲ್ಲ ನಮ್ಮ ರೈತರಿಗೆ ಹೇಳ್ಕೊಟ್ರಿ ಅಲ್ರಿ. ನಮ್ಮ ಡಿಜಿಟಲ್ ಗ್ರೀನ್ ಸಂಸ್ಥೆ ವತಿಯಿಂದ ಮತ್ತು ಬೈಪ್ನ ವತಿಯಿಂದ ನಿಮಗೆ ವಂದನೆಗಳು. ನಮಸ್ಕಾರ.